ಎರಡನೇದು ಇವತ್ತು ಪೋಸ್ಟರ್ ವಾರ್ ನಡೀತಾ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪೋಸ್ಟರ್ ವಾರ್ ನಡೀತಾ ಇದೆ ಅನ್ನತಕ್ಕಂಥದ್ದು ಈಗ ಒಂದು ವಾರದಿಂದ ನಡೀತಾ ಇರ್ತಕ್ಕಂಥ ಇದೆಲ್ಲಾ ದಾಖಲಾತಿಗಳನ್ನ ನಾನು ಯಾವುದೇ ಕಾನೂನಾತ್ಮಕವಾಗಿ ನಾವು ದೂರು ಕೊಟ್ಟರು ಸಹ ನಾವು ಮೊದಲು ಈ ಪತ್ರಗಳನ್ನ ರವಾನೆ ಮಾಡೋದು ನಮ್ಮ ಘನ ಮಾಧ್ಯಮದವರಿಗೆ. ನಮಗೂ ಘನ ಮಾಧ್ಯಮಗಳು ಸುಮಾರು 20 ವರ್ಷಗಳ ಅವಿನಾಭಾವ ಸಂಬಂಧ ಇದೆ. ನಾವು ಯಾವುದೇ ಮಾಡಿದ್ರು ಕಾನೂನು ವ್ಯಾಪ್ತಿ ಒಳಗಡೆ ಮಾಡ್ತೀವಿ. ಇವತ್ತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಪೋಸ್ಟರ್ ಹಾಕಿ ಅತ್ಯಂತ ಕೀಳು ಅಭಿರುಚಿಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೀಳು ಅಭಿರುಚಿ ಅಲ್ಲ, ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ, ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಕನ್ನಡಿಗರು ಅವ್ರ ಬಗ್ಗೆ ಬಹಳಷ್ಟು ಗೌರವ ಇದೆ, ಅವರ ಪುತ್ರ ಆಗಿ ಅವರು ಅವರ ಒಂದು ಸಾಮಾಜಿಕ ಜಾಲತಾಣ, ಇದು ಯಾರ್ದು ಸಾಮಾಜಿಕ ಜಾಲತಾಣ ಅಂತ ಇವತ್ತು ಕುಮಾರಸ್ವಾಮಿ ಅವರು ಬಹಿರಂಗ ಪಡಿಸಬೇಕು. ಈ ಸಾಮಾಜಿಕ ಜಾಲತಾಣದ ಉಸ್ತುವಾರಿಯನ್ನ ಯಾರು ಒತ್ತಿದ್ದಾರೆ ಅನ್ನತಕ್ಕಂಥದ್ದನ್ನ ನೋಡಬೇಕು. ಈ ಸಾಮಾಜಿಕ ಜಾಲತಾಣನ ದಯಮಾಡಿ ನಿಮ್ಮ ಮುಂದೆನೆ ನಾವು ಇಲ್ಲಿ ಪ್ರದರ್ಶನ ಮಾಡ್ತೀವಿ. ಇದರಲ್ಲಿ ಯಾವ್ಯಾವ ಸುದ್ದಿಗಳು ಬರ್ತಾ ಇದೆ ಅನ್ನತಕ್ಕಂಥದ್ನ ದಯಮಾಡಿ ಮಾಧ್ಯಮ ಮಿತ್ರರು ನೋಡಿ. ಈಗ ನಾವು ತೋರಿಸ್ತಾ ಇರೋ ನಕಲಿ ಅಲ್ಲ, ಅಸಲಿ ಇದು. ಇದರಲ್ಲಿ ಅವ್ರು ಯಾವ್ಯಾವ ಭಾಷೆಯನ್ನು ಉಪಯೋಗಿಸ್ತಾ ಇದ್ದಾರೆ, ಯಾವ್ಯಾವ ತರ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಎಲ್ಲಾ ದಾಖಲಾತಿಗಳು ಇಲ್ಲೇ ಇಲ್ಲೇ ಹಾಕಿದ್ದಾರೆ. ಆದರೆ ಸರಿ ಅಂತ ಹೇಳಿದ್ರೆ ಆ ರೂಮ್ ಹತ್ರ ಎಲ್ಲ ನಾವೇನು ಒಬ್ಬರೇ ನೋಡಿರೋದಲ್ಲ, ನೀನ್ ನೋಡಿದ್ಯಾ, ನೀನ್ ಬಾ ಮೇಲ್ಗಡೆ ಹೋಗೋಣ ಅಂತ ಹೇಳಿ ನಾವಿಬ್ರೆ ಹೋಗಿದ್ವಿ. ಅಲ್ಲಿ ಹೋಗಿದ್ದೆ ಒಂದು ರೂಮ್ ಹತ್ರ ನಾವು ಟ್ಯಾಪ್ ಮಾಡಿದ್ವಿ. ಟ್ಯಾಪ್ ಮಾಡುವಾಗ ಅಲ್ಲೇನಾಯ್ತು, ಬಾಗಿಲು ತೆಗೆದ್ರು. ಬಾಗಿಲು ತೆಗೆದ್ರೆ ಅದು ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲಿ ಈ ಗೌರ್ಮೆಂಟ್ ಅಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು, ಅದನ್ನ ಹೇಳ್ಬಾರ್ದು. ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡು ಬ್ಲೂ ಫಿಲಂ ನೋಡ್ತಾ ಇದ್ರು. ಅಟ್ಟ ನಮಗೂ ಒಳ್ಳೆ ಇದಾಯ್ತಲ್ಲ, ಏನ್ ಬ್ಲೂ ಫಿಲಂ ನೋಡ್ತಾ ಇದ್ರೆ ಹಾಗೆ ಸಂಗ್ರಾಮ್ ಅವ್ರ ಪೇಜ್ ಅಲ್ಲೇ ಬಂದಿರೋದು ಅಂತ ಹೇಳಿದ್ರೆ ಅವ್ರು ಕೊಡ್ಸಿದ್ದೆ. ಈ ಗೌರ್ಮೆಂಟ್ ಅಲ್ಲಿ ಬಹಳ ಇದು ಅಧಿಕೃತವಾಗಿ ಜನತಾದಳದ JDS ಕರುನಾಡ ಅನ್ನತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಇದನ್ನ ಈ ರೀತಿ ಅನಧಿಕೃತವಾಗಿ ಅನಧಿಕೃತವಾಗಿ ಇದು ಮಾಡಿದ್ರೆ ಕೂಡಲೇ ಕುಮಾರಸ್ವಾಮಿ ಅವರು ಇದನ್ನ ರದ್ದು ಮಾಡಿ ಅಂತ ಕಂಪ್ಲೇಂಟ್ ಕೊಡಬೇಕು. ಇಲ್ಲ ಅದು ಅಧಿಕೃತವಾಗಿ ಇದೆ ಅಂತ ಹೇಳಿದ್ರೆ ಮೊದಲು ಅವ್ರು ಬಂದು ಪೊಲೀಸ್ ಠಾಣೆಗೆ ಶರಣಾಗ್ಬಿಟ್ಟು ಜೈಲ್ಗೆ ಹೋಗ್ಬೇಕು. ಯಾಕೆಂದ್ರೆ ಅಪಪ್ರಚಾರ ಮಾಡ್ತಾರ ಅವ್ರು ಯಾರು ಅಂತ ಅವ್ರ ಮುಂದೆ ಇದೆ. ನಾವು ಇದ್ರ ಬಗ್ಗೆ ನೋಡಿ, ರಾಜ್ಯದ ಕಾನೂನು ಸುವ್ಯವಸ್ಥೆ ಮುಖ್ಯಸ್ಥರಾಗಿರ್ತಕ್ಕಂಥ ಹಿತೇಂದ್ರ ಅವ್ರನ್ನ ನಾವು ಅಕ್ಟೋಬರ್ 10 ಖುದ್ದಾಗಿ ಭೇಟಿ ಮಾಡಿ ಎಲ್ಲಾ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ. ಸ್ವಾಮಿ, ಈ ರೀತಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾಯಕರ ಪರವಾಗಿ ಅಪಪ್ರಚಾರ ಮಾಡ್ತಾ ಇದಾರೆ, ಇದ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಬೇಕು ಅಂತ. ಆದ್ರೆ ಪೋಸ್ಟರ್ ಅಂಟಿಸಿರೋದನ್ನ ಮಾತ್ರ ಅವ್ರು ಹೇಳ್ತಾ ಇದಾರೆ ಹೊರತು ಪೋಸ್ಟರ್ ಅಲ್ಲಿ ಯಾವ್ಯಾವ ರೀತಿ ಅವಹೇಳನಕಾರಿ ಪೋಸ್ಟರ್ಗಳನ್ನ ಅವ್ರು ಬಿಚ್ಚಿದ್ದಾರೆ ಅನ್ನತಕ್ಕಂಥದ್ದನ್ನ ನಾವು ತೋರ್ಸಕ್ಕೂ ಸಹ ಇದಿಲ್ಲ. ಅಷ್ಟು ಇದಿದೆ ನೋಡಿ, ಬರೀ ಟೀಸರ್ಗೆ ಇಷ್ಟೊಂದು ಟೆನ್ಷನ್ ಆದ್ರೆ ಹೆಂಗೆ? ಪಿಕ್ಚರ್ ಇನ್ನು ಬಾಕಿ ಇದೆ. ಇದು ಹೇಳಿರೋದು ಯಾರೋ ಅವರ ಸಾಮಾಜಿಕ ಜಾಲತಾಣದಲ್ಲಿ. ಇದು ಎಲ್ಲಿತ್ತು? ಈಗ ನಿಮ್ಮೆಲ್ಲಾ ಮಾಧ್ಯಮದಲ್ಲೂ ನಾನ್ ಸುಳ್ಳು ಹೇಳ್ಬೋದು, ಬೇರೆ ನಮ್ಮ ಜೊತೆಲಿರೋ ಸುಳ್ಳು ಹೇಳ್ಬೋದು. ಈ ಸ್ಲೋಗನ್ ತಮ್ಮ ಮಾಧ್ಯಮಕ್ಕೆ ವಿಡಿಯೋ ಮೂಲಕ ಬಂದಿದೆ. ಇದು ಇಲ್ಲಿ ಅಂಟಿಸಿರ್ತಕ್ಕಂಥದ್ದು. ಇದು ಏನ್ ಕಂಡಿಸಿದ್ರು ಅಂದ್ರೆ ಅವ್ರು ಅಂಟಿಸಿರ್ತಕ್ಕಂಥ ಸ್ಲೋಗನ್ಗಳನ್ನೇ ನಾವು ಕಟ್ ಮಾಡಿ ಪೇಸ್ಟ್ ಮಾಡಿ ಹಾಕಿದ್ವಿ. ಅದರಲ್ಲಿ ಯಾವುದು ಅವಹೇಳನಕಾರಿ ಆಗಿದೆ ಅನ್ನತಕ್ಕಂಥದ್ದನ್ನ ಅವ್ರು ಹೇಳಬೇಕು. ನಿನ್ನೆ ಕಾನೂನು ಪಂಡಿತರಾಗಿರ್ತಕ್ಕಂಥ AP ರಂಗನಾಥ್ ರವರು, ಅವರು ಬೆಂಗಳೂರು ನಗರದ ವಕೀಲರ ಸಂಘದ ಅಧ್ಯಕ್ಷರಾಗಿದ್ರು, ಅವ್ರ ಬಗ್ಗೆ ಬಹಳ ಗೌರವ ಇದೆ. ಅವರು PS ಹಗರಣದ ಬಗ್ಗೆ ಹೋರಾಟ ಮಾಡಿದ್ರು ಭ್ರಷ್ಟಾಚಾರದ ವಿರುದ್ಧ. ಅಂತ ವ್ಯಕ್ತಿ ಹೋಗಿ ಈ ವ್ಯಕ್ತಿ ಯಾರು ಅನ್ನೋದು ಸರಿಯಾಗಿ ನನಗೆ ಗೊತ್ತಿಲ್ಲ. ನಾನು 35 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ, ಅದರಲ್ಲೂ 91ರಲ್ಲಿ ಕುಮಾರಸ್ವಾಮಿ 97ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಲೋಕಸಭಾ ಸದಸ್ಯರಾದ್ರು, ನಾನು 91ರಲ್ಲೇ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದೆ. ನೋಡಿ ಈ ವ್ಯಕ್ತಿ, ಇವನ ಬಗ್ಗೆ ಪಾಪ ನನ್ಗೆ ಯಾರು ಅಂತ ಗೊತ್ತಿಲ್ಲ. ಇವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ, ಗೌರವಾನ್ವಿತ ಸದಸ್ಯರು, ಹಾಗೂ ಒಂದು ರಾಜಕೀಯ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಇವರ ಹೆಸರು ರಮೇಶ್ ಗೌಡ. ಇವರು ನಿನ್ನೆ ಒಂದು ಪದ ಬಳಸಿದ್ದಾರೆ, ಯಾರು ಇವರು? ಅದನ್ನ ನಾನು ಇವಾಗ ನಾನು ಯಾವ ರೀತಿ ಮಾಧ್ಯಮಕ್ಕೆ ಹೇಳಲೇಬೇಕು ಅಂತ ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ. ಸರ್, ಇಂಥ ಲೋಫರ್ಗಳನ್ನ ಮಡಿಕೊಂಡು ಕುಮಾರಸ್ವಾಮಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂದ್ರೆ ಕುಮಾರಸ್ವಾಮಿ ಇಂಥ ಕೀಳು ಮಟ್ಟದ ವ್ಯಕ್ತಿನಾ? ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ದೇವೇಗೌಡರು ಇಂಥ ಲೋಫರ್ಗಳನ್ನ ಕುಂಡಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವತ್ತು ಜನತಾದಳ ಬಂದಿದೆ? ಈ ಇದನ್ನೆಲ್ಲ ಹೇಳ್ಕೊಡ್ತಾ ಇರೋದು ಯಾರು? ಇಂಥ ಕೆಟ್ಟ ಪದಗಳನ್ನ ಬಳಸ್ತಾ ಇರೋದು ಯಾರು? ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ
ಜನಪರ.